श्रीराम समर्थ विष प्रयोग इसवी सन 1876 दोड्ड बरगालदल्ली श्री महाराजरु बड़जनरिगे अपार सहाय माडिदन्नु तत्कालीन औंधद राजनु नोडिदन्नु अंदिनिंद अवनिगे श्री महाराजर बग्गे भक्ति उंटागित्तु राज अवन हेंडति मेलिंद मेले गोंदावलिगे बंदु श्री महाराजर दर्शन तेगेदुकोंडु होगुत्तिद्दरु कालांतरदल्लि राजनु तीरिकोंडनु अनंतर संस्थानद राजकारण पद्धतियंते राजमनेतनदल्लि मतभेद प्रारंभवायितु वंदे मनेयल्लि एरडु पक्षगळाद्दरिंद प्रतियोंदु पक्षद जनरु अनेक प्रकारदिंद कुतंत्र कपट षड्यंत्र माडतोडिदरु सामान्य जनरु पापवेंदु तिळियुव सुळ्ळाडुवदु सुळ्ळु कागद तयारिसुवदु आभरण मुंतादवुगळन्नु एत्ति हाकुवदु ಕೆಟ್ಟ ಸಲಹೆ ಕೊಡುವುದು ಅನ್ನದಲ್ಲಿ ವಿಷ ಕೂಡಿಸುವುದು ಜನರಿಂದ ಹೊಡೆಸುವುದು ಮುಂತಾದವುಗಳಿಂದ ಪ್ರತಿಯೊಬ್ಬರ ಕೈಗಳು ದೂಷಿತವಾದವು ಈ ಎಲ್ಲ ಪ್ರಕಾರ ನೋಡಿ ಮುಂಬೈ ಸರ್ಕಾರ ಜಕಬ್ ಎಂಬ ಕಲೆಕ್ಟರ್ನನ್ನು ಔಂಧದಲ್ಲಿ ಪ್ರಶಾಸಕನೆಂದು ನೇಮಿಸಿದರು ಶ್ರೀ ಮಹಾರಾಜರ ಕಡೆಗೆ ಬರುವ ಔಂಧದ ರಾಜಮನೆತನದ ಹೆಣ್ಣು ಮಗಳು ಕುಂಟಿಯಾಗಿದ್ದರು ಅವಳನ್ನು ಕುರ್ಚಿಯ ಮೇಲೆ ಕೂಡಿಸಿ ಇಬ್ಬರು ಎತ್ತಿಕೊಂಡು ಬರಬೇಕಾಗುತ್ತಿತ್ತು ಒಮ್ಮೆವಳು ಶ್ರೀ ಮಹಾರಾಜರ ದರ್ಶನಕ್ಕೆ ಬಂದಾಗ ಜೋರಾಗಿ ಅಳತೊಡಗಿದಳು ಅಳುವ ಕಾರಣವೇನೆಂದು ಕೇಳಲು ಮಹಾರಾಜ್ ಇಂದಿನವರೆಗೆ ನನ್ನ ಕೈಯಿಂದ ಅನೇಕ ಪಾಪಗಳಾಗಿರುತ್ತವೆ ಭಗವಂತನ ನಾಮಸ್ಮರಣೆ ಮಾಡುವ ಪ್ರಯತ್ನ ಮಾಡತೊಡಗಿದೊಡನೆ ಆ ಪಾಪಗಳೆಲ್ಲವೂ ನನ್ನ ಕಣ್ಣ ಮುಂದೆ ಬಂದು ನಿಲ್ಲುತ್ತವೆ ಇದಕ್ಕೇನಾದರೂ ಉಪಾಯ ಇದೆ ಎಂದು ಕೇಳಲು ಶ್ರೀ ಮಹಾರಾಜರು ಹೌದು ನಿಶ್ಚಿತವಾಗಿ ಉಪಾಯವಿರುತ್ತದೆ ಆದರೆ ನಿಮಗೆ ಆ ಪಾಪಗಳ ಬಗ್ಗೆ ನಿಜವಾಗಿ ಬೇಸರವಾಗಿರುತ್ತದೆಯೇ ಎಂಥ ಪ್ರಸಂಗ ಬಂದರೂ ನೀವು ಮತ್ತೆ ಆ ಪಾಪ ಮಾಡುವುದಿಲ್ಲವೆಂಬ ನಿಶ್ಚಯ ಅಲ್ಲ ವಚನವನ್ನು ನನಗೆ ಕೊಟ್ಟರೆ ನಾನು ನಿಮ್ಮ ಈವರೆಗಿನ ಎಲ್ಲ ಪಾಪಗಳನ್ನು ತೆಗೆದುಕೊಳ್ಳುತ್ತೇನೆ ಇದಕ್ಕೆ ಸಮ್ಮತಿ ಇರುವುದೇ ಎಂದು ಕೇಳಲು ಕೂಡಲೇ ಆ ಹೆಣ್ಣು ಮಗಳು ನಾನು ಮತ್ತೆ ಆ ಪಾಪ ಮಾಡುವುದಿಲ್ಲ ಎಂದು ವಚನ ಕೊಟ್ಟಳು ಶ್ರೀ ಮಹಾರಾಜರು ಅವಳ ಕೈಯಲ್ಲಿ ನೀರು ಹಾಕಿ ನಾನು ಈವರೆಗೆ ಮಾಡಿದ ಎಲ್ಲ ಪಾಪಗಳನ್ನು ನಿಮಗೆ ಸಮರ್ಪಣ ಮಾಡಿರುತ್ತೇನೆ ಎಂದು ಹೇಳಿ ತಮ್ಮ ಕೈಯಲ್ಲಿ ನೀರು ಬಿಡಲು ಹೇಳಿದರು ಆ ಹೆಣ್ಣು ಮಗಳು ಶ್ರೀ ಮಹಾರಾಜರು ಹೇಳಿದಂತೆ ಮನಃಪೂರ್ವಕ ಮಾಡಿದಳು ಅನಂತರ ಅವಳ ಮನಸ್ಥಿತಿ ಸುಧಾರಿಸಿತೆಂಬುದರಲ್ಲಿ ಸಂಶಯವಿಲ್ಲ ಆದರೆ ಶ್ರೀ ಮಹಾರಾಜರ ಶರೀರ ಮಾತ್ರ ಕಪ್ಪಾಗಿ ಹೋಯಿತು ಶರೀರದ ಬಣ್ಣವು ಸುಟ್ಟಂತೆ ಕಾಣತೊಡಗಿತು ಹೀಗೇಕೆ ಆಯಿತು ಎಂದು ಕೇಳಲು ಶ್ರೀ ಮಹಾರಾಜರು ಪಾಪವು ಬೆಂಕಿಯೇ ಆಗಿರುತ್ತದೆ ಅದರಲ್ಲಿಯೂ ರಾಜರ ಪಾಪವೆಂದರೆ ದೊಡ್ಡ ಬೆಂಕಿಯಾಗಿರುತ್ತದೆ ಏಕೆಂದರೆ ಯಾರ ಕೈಯಲ್ಲಿ ಅಧಿಕಾರ ಹೆಚ್ಚಿಗೆ ಇರುತ್ತದೆಯೋ ಅವರಿಂದ ಪಾಪವೂ ಕೂಡ ದೊಡ್ಡ ಪ್ರಮಾಣದಲ್ಲಿಯೇ ಆಗುತ್ತದೆ ಇರಲಿ ನನಗೆ ಕಷ್ಟವಾಯಿತೇನೋ ನಿಜ ಆದರೆ ಆ ಹೆಣ್ಣು ಮಗಳ ಕಲ್ಯಾಣವಾಯಿತು ಅಂದರು 8 ದಿವಸಗಳ ನಂತರ ಅವರ ಶರೀರದ ಬಣ್ಣವು ಮೊದಲಿನಂತೆ ಆಯಿತು ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ